ಪ್ರತಿ 3 ವರ್ಷಕ್ಕೊಮ್ಮೆ ಅದ್ದೂರಿಯಾಗಿ ಜರುಗುವ ಹುಕ್ಕೇರಿಯ ಶ್ರೀ ಮಹಾಲಕ್ಷ್ಮಿ ದೇವಿಯ ಜಾತ್ರಾ ಮಹೋತ್ಸವವು ಈ ವರ್ಷ ಮಹಾಮಾರಿ ಕೊರೋನಾ ಹಿನ್ನೆಲೆಯಲ್ಲಿ ರದ್ದುಗೊಳಿಸಲಾಗಿದೆ ಎಂದು ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಡಿಎಚ್ ಹೋಗಾರ್ ಇವತ್ತು ನಡೆದ ಪೂರ್ವಭಾವಿ ಸಭೆಯಲ್ಲಿ ತಿಳಿಸಿದರು. ಪ್ರತಿ 3 ವರ್ಷಕ್ಕೊಮ್ಮೆ ನಡೆಯುವ ಹುಕ್ಕೇರಿ ಮಹಾಲಕ್ಷ್ಮೀ ದೇವಿ ಜಾತ್ರೆಯನ್ನು ಈ ವರ್ಷ ಕೊರೋನಾ ರೋಗದ ಭಯಾನಕ ಎರಡನೇ ಅಲೆ ಹೆಚ್ಚುತ್ತಿದೆ. ಪಕ್ಕದ ಮಹಾರಾಷ್ಟ್ರದಲ್ಲಿ ಈ ರೋಗ ಭಯಾನಕ ಹಬ್ಬುತ್ತಿರುವ ಹಿನ್ನೆಲೆ ಜಾತ್ರೆಯನ್ನು ರದ್ದುಗೊಳಿಸುವುದಾಗಿ ಹುಕ್ಕೇರಿ ತಾಲೂಕು ದಂಡಾಧಿಕಾರಿ ಡಾಕ್ಟರ್ ಡಿಎಚ್ ಹೂಗಾರ್ ಹೇಳಿದರು. ಹುಕ್ಕೇರಿಯ ಶ್ರೀ ಲಕ್ಷ್ಮೀದೇವಿ ಆವರಣದಲ್ಲಿ ಆಯೋಜಿಸಿದ್ದ ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಈ ನಿರ್ಧಾರ ಪ್ರಕಟಿಸಿದರು. ಪ್ರತಿ ವರ್ಷ ಅದ್ದೂರಿಯಾಗಿ ನಡೆಯುತ್ತಿರುವ ಹುಕ್ಕೇರಿಯ ಲಕ್ಷ್ಮೀ ಜಾತ್ರೆ ಈ ವರ್ಷ ರದ್ದುಗೊಳಿಸುವುದಾಗಿ ಸರ್ಕಾರದ ಆದೇಶವಾಗಿದೆ. ಹುಕ್ಕೇರಿಯ ಲಕ್ಷ್ಮೀ ಭಕ್ತರು ಸಹಕರಿಸಬೇಕು ಎಂದರು. ರಾಜ್ಯದ ಉದ್ದಗಲಕ್ಕೂ ಈ ಮಾರಕ ಹಬ್ಬುತ್ತಿದೆ. ಮೊದಲ ಹಂತದ ಕೊರೋನಾ ರೋಗಕ್ಕೆ ಅದೆಷ್ಟೋ ಜನ ಬಲಿಯಾಗಿದ್ದಾರೆ. ಈಗ ಎರಡನೇ ಅಲೆ ಪ್ರಾರಂಭಿಸಿದೆ. ಮಹಾರಾಷ್ಟ್ರದ ಬಹುತೇಕರು ರೋಗಕ್ಕೆ ತುತ್ತಾಗಿ ಸಾವು ನೋವಿನಲ್ಲಿ ಜೀವಿಸುತ್ತಿದ್ದಾರೆ. ಕರ್ನಾಟಕಕ್ಕೆ ಕೊರೋನಾ ರೋಗದ ಎರಡನೇ ಅಲೆ ನುಸುಳುವ ಮೊದಲೇ ನಾವೆಲ್ಲ ಎಚ್ಚರ ವಹಿಸಬೇಕಾಗಿದೆ ಎಂದರು. ತಾಲೂಕು ಆರೋಗ್ಯ ಇಲಾಖೆ ಮಾಹಿತಿ ಪ್ರಕಾರ ಹುಕ್ಕೇರಿ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಕೊರೋನಾ ಪ್ರಕರಣಗಳು ಪತ್ತೆಯಾಗುತ್ತಿವೆ. ಕಾರಣ, ಸಾರ್ವಜನಿಕರು ವರ್ಷದ ಜಾತ್ರೆಯನ್ನು ರದ್ದುಗೊಳಿಸಲು ಸಹಕರಿಸಬೇಕು. ಸಾವು ನೋವು ಎಲ್ಲರಿಗೂ ಸಮನಾಗಿವೆ. ಈ ನಿಟ್ಟಿನಲ್ಲಿ ಧಾರ್ಮಿಕ ಕಾರ್ಯಕ್ರಮ ರದ್ದುಗೊಳಿಸುವ ದಿಟ್ಟ ನಿರ್ಧಾರ ಕೈಗೊಳ್ಳಬೇಕಿದೆ. ಸಾರ್ವಜನಿಕರು ಸರ್ಕಾರ ಒದಗಿಸಿರುವ ವ್ಯಾಕ್ಸಿನ್ ಹಾಕಿಕೊಳ್ಳಬೇಕು, ಮಾಸ್ಕ್ ಮತ್ತು ಸಾಮಾಜಿಕ ಅಂತರ ಕಾಯ್ದುಕೊಳ್ಳಬೇಕು ಎಂದು ಹೇಳಿದರು. ಆದರೆ ಬದಲಾದಂತಹ ಪರಿಸ್ಥಿತಿಯಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ತಾವೆಲ್ಲ ಗಮನಿಸಬಹುದು. ನಾವೀಗ ಸುಮಾರು ಒಂದು ವಾರದಿಂದ ಆದೇಶ ಆಗಿದೆ, ಎಲ್ಲರೂ ಕಂಪಲ್ಸರಿ ಮಾಸ್ಕ್ ಹಾಕಬೇಕು, ಸ್ಯಾನಿಟೈಸರ್ ಯೂಸ್ ಮಾಡಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಯೂಸ್ ಮಾಡಬೇಕು ಅಂತ. ನಾವು ಈ ಪೂರ್ವಪರಿ ಸಭೆಯನ್ನೇ ನೋಡಿದ್ರೆ ನಮ್ಗೆಲ್ಲ ಗೊತ್ತಾಗುತ್ತೆ ನಾವು ಎಷ್ಟು ಜನ ಮಾಸ್ಕ್ ಹಾಕಿದ್ದೀವಿ, ಎಷ್ಟು ದೂರ ದೂರ ಕೂತ್ಕೊಂಡಿದ್ದೀವಿ. ಅದಕ್ಕೆ ಯಾವುದೇ ಒಂದು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮವನ್ನು ಮಾಡಬೇಕಾದ್ರೆ ಆಯೋಜಕರ ಕೈಯಲ್ಲಿ ಇರಲ್ಲ, ತಾಲೂಕು ಆಡಳಿತದ ಕೈಯಲ್ಲಿ ಕೂಡ ಇರೋದಿಲ್ಲ. ಹಾಗೂ ಏನು ಸರ್ಕಾರಿ ಆದೇಶ ಬಂತು, ಕೇಂದ್ರ ಸರ್ಕಾರದ ಮೊದಲಾದ್ದು, ಅದಾದ ನಂತರ ರಾಜ್ಯ ಸರ್ಕಾರದಿಂದ ಎಲ್ಲಾ ಜಿಲ್ಲಾಧಿಕಾರಿಗಳಿಗೆ ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಒಂದು ನಿರ್ದೇಶನ ಕೊಟ್ಟರು. ಯಾರು ಮಹಾರಾಷ್ಟ್ರದಿಂದ ಕರ್ನಾಟಕಕ್ಕೆ ಪ್ರವೇಶ ಮಾಡ್ತಾರೆ ಅವರಿಗೆ ಕಳೆದ 72 ಗಂಟೆಯಲ್ಲಿ ಪಡೆದಂತ ಆರ್ಟಿಪಿಸಿಆರ್ ಕೊರೋನಾ ನೆಗೆಟಿವ್ ರಿಪೋರ್ಟ್ ಇದ್ರೆ ಮಾತ್ರ ಒಳಗಡೆ ಬಿಡ್ತಾ ಇದ್ದೀವಿ. ನನಗೆ ಸುಮಾರು ಜನ ಫೋನ್ ಮಾಡಿ ಮಾಡಿ ಕೇಳಿದ್ರು, ನಾವು ಅದನ್ನ ಬಿಡೋದಿಲ್ಲ. ಯಾಕಂದ್ರೆ ನಮ್ಮ ಹುಕ್ಕೇರಿ ಸಾರ್ವಜನಿಕರ ಹಿರಿಯರ ಹಾಗೂ ಯಾರಿಗೆ ಕೋಮಾರ್ಬಿಡ್ ಕಂಡೀಷನ್ ಇದೆ, ಮಕ್ಕಳ ಆರೋಗ್ಯ ಕಾಪಾಡುವಂತ ಜವಾಬ್ದಾರಿ ದಂಡಾಧಿಕಾರಿಯಾಗಿ ನಮ್ಮ ಮೇಲೆ ಇರುತ್ತೆ. ಈ ಒಂದು ಕೆಲಸದಲ್ಲಿ ಎಲ್ಲಾ ಸಾರ್ವಜನಿಕರು ಹಾಗೂ ಎಲ್ಲ ಮುಖಂಡರು ನಮ್ಮೊಳಗೆ ಇರ್ರಿ. ಮುಂಬರುವ ದಿನದಲ್ಲಿ ಜಾತ್ರೆಯನ್ನು ಇನ್ನೂ ಅದ್ದೂರಿಯಾಗಿ ಮಾಡೋಣ. ಈಗ ಅದು ಅಲ್ಲದೇನೆ ನಮಗೆ ಚುನಾವಣೆ ಕೂಡ ನಡೀತಾ ಇದೆ. ಚುನಾವಣೆಯಲ್ಲಿ ಹಲವಾರು ನಮ್ಮ ಪೊಲೀಸ್ ಇಲಾಖೆ ಸಿಬ್ಬಂದಿಯವರು ಅಲ್ಲಿ ನಿಯೋಜನೆ ಆಗಿರೋದ್ರಿಂದ ನಾವು ಇಲ್ಲಿ ಲಾಕ್ಡೌನ್ ಅಂತ ಕ್ರಮವನ್ನ ಕೈಗೊಳ್ಳೋದು ಬೇಡ. ಅದಕ್ಕಾಗಿ ಮುಂಜಾಗ್ರತವಾಗಿ ಈ ಜಾತ್ರೆಯನ್ನು ನಾವು ರದ್ದುಪಡಿಸೋಣ. ಮುಂಬರುವ ದಿನದಲ್ಲಿ ಜಾತ್ರೆಯನ್ನು ಇನ್ನೂ ಅದ್ದೂರಿಯಾಗಿ ಮಾಡೋಣ. ಏನು ಜಾತ್ರೆ ಮಾಡಬೇಕು ಅಂತ ಎಷ್ಟು ಜನ ಲೀಡರ್ಸ್ ನಮ್ಮ ಸನ್ಮಾನ್ಯ ಸಚಿವರಿರ್ಬೋದು ಅವ್ರನ್ನ ಇಟ್ಕೊಂಡು ನಮ್ಮ ಬರಗೌಡ ಸಾಹೇಬರು, ಜಯಗೌಡರು, ಗುರು ಕುಲಕರ್ಣಿ ಅವರು, ನಮ್ಮ ಪುರಸಭೆ ಅಧ್ಯಕ್ಷರು, ನಾವೆಲ್ಲ ಬಹಳ ಪ್ರಯತ್ನ ಮಾಡಿದ್ದೀವಿ 2 ತಿಂಗಳಿಂದ. ಆದ್ರೆ ಈಗ ಇದೇನು ನಮ್ಮ ಪ್ರಪಂಚಕ್ಕೆ ನಮ್ಮ ವಿಶ್ವಕ್ಕೆ ಬಂದಂತ ಗಂಡಾಂತರದ ಪರಿಸ್ಥಿತಿಯಲ್ಲಿ ಏನು ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಹೆಲ್ತ್ ಎಕ್ಸ್ಪರ್ಟ್ ನಮಗೆ ಅಡ್ವೈಸ್ ಮಾಡ್ತಾರೆ, ಅದರ ಪ್ರಕಾರ ನಾವು ಕಾರ್ಯನಿರ್ವಹಿಸಬೇಕಾಗುತ್ತೆ. ಅದರಿಂದ ನಾಳೆಯಿಂದ ನಾವು ಹುಕ್ಕೇರಿಯಲ್ಲಿ ಎಲ್ಲಾ ಅಂಗಡಿಕಾರರ ಸಭೆಯನ್ನ ಕರಿತೀವಿ. ಮೊದಲು ಕಿರಾಣಿ ಅಂಗಡಿ ಅವ್ರು ಕರಿತೀವಿ, ಆ ನಂತರ ವೆಜಿಟೇಬಲ್ ಅವ್ರು ಕರಿತೀವಿ, ಅದಾದ್ಮೇಲೆ ಹೋಟೆಲ್ ಹಾಗೂ ಬಾರ್ ಮಾಲೀಕರ ಸಭೆಯನ್ನು ಕರೆದು ಕಂಪಲ್ಸರಿ ಮಾಸ್ಕ್ ಇದ್ದವರಿಗೆ ಮಾತ್ರ ಅವರು ಪ್ರವೇಶ ಕೊಡಬೇಕು ಅಂತ ತಿಳಿಸ್ತೀವಿ. ಹಾಗೂ ದಯವಿಟ್ಟು ಎಲ್ಲಾ ಸಾರ್ವಜನಿಕರಲ್ಲಿ ನಾವು ವಿನಂತಿ ಮಾಡ್ತೀನಿ, ಎಲ್ಲರೂ ಹೊರಗಡೆ ಬಂದಾಗ ಮಾಸ್ಕ್ ಹಾಕ್ರಿ. ಸುಮಾರು ಜನ ನಾವು ನೋಡ್ತಾ ಇದ್ದೀವಿ ಮಾಸ್ಕ್. ಈ ವೇಳೆ ಮಾತನಾಡಿದ ಹುಕ್ಕೇರಿ PSI, ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವುದು ನಮ್ಮ ನಿಮ್ಮೆಲ್ಲರ ಕರ್ತವ್ಯವಾಗಿದೆ. ಮಹಾರಾಷ್ಟ್ರದಲ್ಲಿ ಹೆಚ್ಚುತ್ತಿರುವ ಕೊರೋನಾ ರೋಗದ ಎರಡನೇ ಮಾರಕ ನಮ್ಮಲ್ಲಿ ಹರಡುವುದನ್ನು ತಪ್ಪಿಸುವ ನಿಟ್ಟಿನಲ್ಲಿ ಸರ್ಕಾರ ಹಲವು ರೂಪುರೇಷೆಗಳನ್ನು ಹಾಕಿದೆ. ಧಾರ್ಮಿಕ ಕಾರ್ಯಕ್ರಮಗಳಿಗೆ ಯಾರ ವಿರೋಧವೂ ಇಲ್ಲ. ಆದರೆ ರೋಗ ಹರಡುವಿಕೆಯ ಹಿನ್ನೆಲೆ ಜಾತ್ರೆಗಳಂತಹ ಜನಸಂದಣಿಯನ್ನು ರದ್ದುಗೊಳಿಸಬೇಕಿದೆ. ಕಾರಣ, ಹುಕ್ಕೇರಿ ಸಾರ್ವಜನಿಕರು ಈ ವರ್ಷ ಸರ್ಕಾರದ ಮಾರ್ಗಸೂಚಿಯಂತೆ ಜಾತ್ರೆಯನ್ನು ರದ್ದುಗೊಳಿಸಿದೆ. ಈ ವರ್ಷ ತಾವೆಲ್ಲರೂ ಸಹಕರಿಸಬೇಕು ಎಂದು ಹೇಳಿದರು. ನಮ್ಮ ಜಿಲ್ಲಾಡಳಿತ ಇವರು ಒಂದು ಮುಂದಾಲೋಚನೆ ಮಾಡಿ ಮುಂದೆ ಆಗ್ತಕ್ಕಂಥ ಅನಾಹುತಗಳನ್ನು ತಡೆಗಟ್ಟುವ ಉದ್ದೇಶದಿಂದ ಈ ಒಂದು ಜಾತ್ರೆಗಳಾಗಲಿ, ಧಾರ್ಮಿಕ ಕಾರ್ಯಕ್ರಮಗಳಾಗಲಿ, ಯಾವುದೇ ಸಭೆ ಸಮಾರಂಭ ಕೂಡ
ನಡೆಸುವಂತೆ ಅವರು ನಮಗೂ ಆದೇಶ ಮಾಡಿದ್ದಾರೆ. ಔಟಾ ಅಂತ ಯಾವುದೇ ಒಂದು ಮಾಡದಂತೆ ನಮಗೂ ಕೂಡ ಆದೇಶ ಮಾಡಿದ್ದಾರೆ. ಅದೇ ರೀತಿ ನಾವು ಅವರ ಒಂದು ಆದೇಶವನ್ನು ಪಾಲನೆ ದೃಷ್ಟಿಯಿಂದ ತಮಗೆ ತಾವು ಹೇಳಕ್ಕೆ ಬಂದಿದ್ದೀವಿ. ದಯವಿಟ್ಟು ಜಿಲ್ಲೆಗಳಲ್ಲಿ ಕೊರೋನಾ ಎರಡನೇ ಅಲೆ ಪ್ರಾರಂಭವಾಗಿದೆ. ಇದು ಮೊದಲನೇ ಅಲೆಗಿಂತ ಸ್ವಲ್ಪ ಸ್ಟ್ರಾಂಗ್. ಸೊ ಅದಕ್ಕಾಗಿ ತಾವೆಲ್ಲ ಈ ಒಂದು ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಮುಂದಾಗತಕ್ಕಂಥ ಅನಾಹುತಗಳನ್ನು ಗಮನವಿಟ್ಟುಕೊಂಡು ಜಾತ್ರೆಯನ್ನು ಆಚರಿಸೋದು ಬಿಟ್ಟು ನೆಕ್ಸ್ಟ್ ಮುಂದಿನ ವರ್ಷ ಅಥವಾ ಎರಡು ವರ್ಷ ಬಿಟ್ಟು ಆಚರಣೆ ಮಾಡಲಿಕ್ಕೆ ಒಂದು ಇದು ಮಾಡಿರಿ, ಅದಕ್ಕೆ ನಮ್ಮ ಸಪೋರ್ಟ್ ಇದೆ. ಈ ಮಧ್ಯೆ ಲಕ್ಷ್ಮೀದೇವಿಯ ಭಕ್ತರು ಕೋವಿಡ್ ನಡುವೆ ಬೆಳಗಾವಿಯಲ್ಲಿ ಸರ್ಕಾರ ಚುನಾವಣೆಯನ್ನು ನಡೆಸುತ್ತಿದೆ, ಹುಕ್ಕೇರಿಯಲ್ಲಿ ಜಾತ್ರೆ ರದ್ದುಗೊಳಿಸುತ್ತಿರುವುದು ಯಾವ ನ್ಯಾಯ ಎಂದು ಅಧಿಕಾರಿಗಳನ್ನು ತರಾಟೆಗೆ ತೆಗೆದ ಪ್ರಸಂಗವೂ ನಡೆಯಿತು. ಒಟ್ಟಿನಲ್ಲಿ ಹುಕ್ಕೇರಿ ನಗರದ ಜಾತ್ರಾ ಮಹೋತ್ಸವ ನಡೆಯುತ್ತೋ ಇಲ್ಲವೋ ಕಾದು ನೋಡಬೇಕಾಗಿದೆ. ಜಾತ್ರೆಯ ಪೂರ್ವಭಾವಿ ಸಭೆಯಲ್ಲಿ ಪುರಸಭೆ ಅಧ್ಯಕ್ಷ ಅಣ್ಣಗೌಡ ಪಾಟೀಲ್, ಜೈಗೌಡ ಪಾಟೀಲ್, ಗುರು ಕುಲಕರ್ಣಿ, ಪರಗೌಡ ಪಾಟೀಲ್, ಸುಭಾಷ್ ನಾಯಿಕ್, ರಾಜು ಮುನ್ನೋಳಿ, ಲಕ್ಷ್ಮೀದೇವಿ ಜಾತ್ರಾ ಕಮಿಟಿ ಸೇರಿದಂತೆ ದೇವಿ ಹಕ್ಕುದಾರರು ಉಪಸ್ಥಿತರಿದ್ದರು.